ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ರಾಜ್ಯದಲ್ಲಿ ದಿನಂದಿನಕ್ಕೆ ಡೆಂಗು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ ಹೀಗಾಗಿ ರಾಜ್ಯದಲ್ಲೂ ಕೂಡ ಇದೀಗ ಆರು ಸಾವು ನೋವುಗಳು ಕೂಡ ಸಂಭವಿಸಿರುವಂತದ್ದು ಹೀಗಾಗಿ ಆರೋಗ್ಯ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ ಎನ್ನುವುದರ ಕುರಿತು ಮಾತನಾಡಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಆಗಿರುವಂತಹ ಸತೀಶ್ ಅವರಾದ್ರೆ ಅವರನ್ನೇ ಮಾತಾಡಿಸ್ತೀನಿ ಸರ್ ಇದೀಗ ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಸರ್ ಡೆಂಗ್ಯೂ ಪ್ರಕರಣ ಸರ್ ಈಗಾಗಲೇ ನಾವು ಏನು ಕಳೆದ ಜನವರಿಯಿಂದ ಇಲ್ಲಿವರೆಗೆ ತೊಂಬತ್ನಾಲ್ಕು ಈ ಒಂದು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಕೂಡ ಹೋದ ವರ್ಷದಲ್ಲಿ ನಮ್ಮ ಏನು ಶುಂಠಿಕೊಪ್ಪೆ ಏರಿಯಾದಲ್ಲಿ ಒಂದು ಡೆಂಗು ಔಟ್ಬ್ರೇಕ್ ಆಗಿದಂಥ ಸಂದರ್ಭದಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮವಹಿಸಿದ್ರಿಂದ ಅಲ್ಲಿ ಕಂಟ್ರೋಲ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ಈಗ ಈ ವರ್ಷ ಈ ಥರ ಪ್ರಕರಣಗಳು ವರದಿ ಆದರೆ ತಕ್ಷಣ ಅಲ್ಲಿ ಮಾಸ್ ಸೋರ್ಸ್ ರಿಡಕ್ಷನ್ ಅಂತ ಏನು ಹೇಳ್ತೀವಿ ಮನೆ ಮನೆ ಭೇಟಿ ಮಾಡುವಂಥದ್ದು ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅಲ್ಲಿ ಲಾರ್ವ ಸರ್ವೆ ಮಾಡೋವಂಥದ್ದನ್ನು ನಾವು ಇದ್ದೀವಿ ಎಲ್ಲೂ ಡೆಂಗ್ಯೂ ಪ್ರಕರಣ ವರದಿ ಆಗ್ತದೆ ನೆಕ್ಸ್ಟ್ ಡೇ ಅಲ್ಲಿ ಇಡೀ ಆ ಏರಿಯಾ ಪೂರ್ತಿ ಈ ಒಂದು ಲಾರ್ವ ಸರ್ವೆಯನ್ನು ಮಾಡುವಂಥ ಕೆಲಸವನ್ನು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ನಮ್ಮ ಆಶಾ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ ಈಗ ಇಲ್ಲಿವರೆಗೆ ಜನವರಿಯಿಂದ ಇಲ್ಲಿವರೆಗೆ ತೊಂಬತ್ನಾಲ್ಕು ಪ್ರಕರಣಗಳು ವರದಿಯಾಗಿದೆ ಯಾವುದೇ ಸಾವು ಆಗಿಲ್ಲ ಬಟ್ ನಮ್ಮಲ್ಲಿ ಏನು ಸಿದ್ಧತೆ ಮಾಡ್ಕೋಬೇಕು ಔಷಧಿ ಆಗಿ ಮತ್ತೆ ಪ್ಲೇಟ್ಲೆಟ್ಸ್ ಅವಶ್ಯಕತೆ ಇದ್ದ ಬಿದ್ದಂಥದ್ದ ಸಂದರ್ಭದಲ್ಲಿ ಪ್ಲೇಟ್ಲೆಟ್ ಕೂಡ ನಾವು ಈಗಾಗಲೇ ನಾವು ಜಿಲ್ಲಾದ್ಯಂತ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ನ ಮಾಡುವಂಥದ್ದು ಈ ಥರ ಕ್ರಮವನ್ನು ವಹಿಸಿದ್ದೇವೆ ಆಲ್ರೆಡಿ ಅಂದರೆ ಸರ್ ಈಗ ಎಷ್ಟು ಟೆಸ್ಟ್ ಮಾಡಿದ್ವಿ ಎಷ್ಟು ಸಕ್ರಿಯ ಪ್ರಕರಣಗಳು ಪ್ರ ಪ್ರಸ್ತುತ ಇದ್ದಾವೆ ಸರ್ ಈಗ ನಿಮ್ಮಲ್ಲಿ ಈಗ ಒಟ್ಟು ಸೀರಂ ಟೆಸ್ಟ್ ಮಾಡಿರುವಂತದ್ದು ಏನು ಎನ್ ಎಸ್ ಪಾಸಿಟಿವ್ ಬಂದ ನಂತರದಲ್ಲಿ ಸೀರಂ ಟೆಸ್ಟ್ ಅಂತ ಮಾಡ್ತೀವಿ ಅದರಲ್ಲಿ ನಾವು ಸುಮಾರು ತೊಂಬತ್ತೊಂದು ಟೆಸ್ಟ್ ಗಳನ್ನ ಮಾಡಿದಂಥದ್ದು ಅದರಲ್ಲಿ ತೊಂಬತ್ನಾಲ್ಕು ಖಚಿತ ಪ್ರಕರಣಗಳು ವರದಿಯಾಗಿ ಅಂದ್ರೆ ಸರ್ ಈಗ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಜನರಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳಾಗ್ತಾ ಇದೆ ಜೊತೆಗೆ ಹಳ್ಳಿಗಾಡಲ್ಲಿ ಥರ ಅರಿವನ್ನ ಮೂಡಿಸುವಂತ ಕೆಲಸ ಆರೋಗ್ಯ ಇಲಾಖೆಯಿಂದ ಆಗ್ತಾ ಇದೆ ಸರ್ ಈಗ ಆಲ್ರೆಡಿ ನಮ್ಮಲ್ಲಿ ಏನು ಆಶಾ ಕಾರ್ಯಕರ್ತರಿದ್ದಾರೆ ಜೊತೆಗೆ ಪಿ ಎಸ್ ಸಿ ಓಸ್ ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಲೋಕಲಲ್ಲಿ ಏನು ಆ ಹಳ್ಳಿಗಳಲ್ಲಿ ವಿಸಿಟ್ ಮಾಡುವಂಥದ್ದು ಯಾಕಂದರೆ ಒಬ್ಬ ಆಶಾ ಕಾರ್ಯಕರ್ತೆಗೆ ಒಂದು ಸಾವಿರ ಪಾಪ್ಯುಲೇಷನ್ ಬರೋದ್ರಿಂದ ಅವರು ಡೈಲಿ ಮನೆ ಮನೆ ಭೇಟಿ ಮಾಡುವಂಥದ್ದು ಈ ಲಾರ್ವ ಈ ಡೆಂಗೂ ಜ್ವರದ ಬಗ್ಗೆ ಅವೇರ್ನೆಸ್ ಮೂಡಿಸೋವಂಥದ್ದು ಮತ್ತು ಲಾರ್ವ ಸರ್ವೆ ಮಾಡಿಸೋ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಹಳ್ಳಿಲೂ ಕೂಡ ಈ ಒಂದು ಅವೇರ್ನೆಸ್ ಮೂಡಿಸೋವಂಥ ಕೆಲಸದಲ್ಲಿ ನಮ್ಮ ಎಲ್ಲ ಆರೋಗ್ಯ ಕಾರ್ಯ ಇಲಾಖೆಯ ಸಿಬ್ಬಂದಿಗಳು ಮಗ್ನರಾಗಿದ್ದಾರೆ ಕೊನೆಯದಾಗಿ ಕೊಡುಗಿನ ಜನತೆಗೆ ಯಾವ ರೀತಿ ಸುರಕ್ಷತೆಯಿಂದ ಇರೋಕೆ ಹೇಳಲಿಕ್ಕೆ ಸರ್ ಈ ಏನು ತಾವು ಸುತ್ತಮುತ್ತ ಇರೋ ಪರಿಸರವನ್ನು ಕ್ಲೀನಾಗಿ ಇಟ್ಕೋಬೇಕು ಎಲ್ಲೂ ನೀ ಫ್ರೆಶ್ ವಾಟರು ಮತ್ತು ಯಾವುದೇ ನೀರು ನಿಲ್ದಂಗೆ ನೋಡ್ಕೋಬೇಕು ಜೊತೆಗೆ ಸಹ ಮನೆ ಒಳಗಡೆ ಕೂಡ ಏನು ನೀರು ಕಂಟೈನರ್ಸ್ ಏನಾದರೂ ಇದ್ದರೆ ಅದರಲ್ಲಿ ಲಾರ್ವ ಅಂದರೆ ಸೊಳ್ಳೆ ಮರಿ ಬೆಳೆದಂಗೆ ನೋಡ್ಕೋಬೇಕು ಜೊತೆಗೆ ಮೂರು ದಿವ್ಸಕ್ಕೊಂದ್ಸರಿ ಆ ನ ಕ್ಲೀನ್ ಮಾಡುವಂಥದ್ದು ನೀರನ್ನ ಕ್ಲೀನ್ ಮಾಡುವಂಥದ್ದು ಆಗಬೇಕು ಮತ್ತು ಸುತ್ತಮುತ್ತ ಏನು ಚಿಪ್ಪು ಅಥವಾ ಯಾವುದಾರು ವೇಸ್ಟ್ ಪ್ಲಾಸ್ಟಿಕ್ ಗ್ಲಾಸಸ್ ಆ ಥರದ್ದು ಸಣ್ಣ ಏನಾದರೂ ಕಂಟೈನರ್ಸ್ ಇದ್ದರೆ ಅಂಥದ್ದನ್ನು ರಿಮೂವ್ ಮಾಡಿ ಈ ಒಂದು ಡೆಂಗು ಇಂದ ದೂರ ಇರೋದಕ್ಕೆ ಅಂದರೆ ದೂರ ಇರ ಇರೋದಕ್ಕೆ ಕ್ರಮವಹಿಸಬೇಕು ಅಂತ ಕೇಳ್ಕೊತೀವಿ ಎಸ್ ಕೇಳಿದ್ರಲ್ಲ ಇದಿಷ್ಟು ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರುವಂತಹ ಸತೀಶ್ವರ ಮಾತಾಡುವುದು ಅಂದ್ರೆ ನಮ್ಮ ಸುತ್ತಮುತ್ತಲ ಪರಿಶ್ರಮಗಳನ್ನ ಸ್ವಚ್ಛತೆಯಿಂದ ಇಟ್ಕೊಳ್ಳೋ ಮೂಲಕ ಡೆಂಗ್ಯೂ ಇಂದ ದೂರ ಇರೋಣ ಅಂತ ಮಾತನ್ನ ಕೂಡ ಹೇಳಿರುವಂತರ್ನಲಿಸ್ಟ್ ಮನೋಜ್ ಮಾರ್ ವಿಸ್ತಾರ ನ್ಯೂಸ್ ಕೊಡಗು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಪೇನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ